ನಮಸ್ಕಾರ ಈ ಟಿವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ 499ನೇ ತರಗತಿಯನ್ನು ತಲುಪಿದ್ದೀವಿ ಈ ಪರಿಪೂರ್ಣ ನಾವಾಸನ ಇದು ತಾವು ಗಮನಿಸಿದಿರ ಆದರೆ ಅನೇಕರಿಗೆ ಯಾವುದೇ ಒಂದು ಆಧಾರಗಳಿಲ್ಲದೆ ವಿತೌಟ್ ಎನಿ ಸಪೋರ್ಟ್ ಅಭ್ಯಾಸ ಮಾಡ್ತಕ್ಕಂಥದ್ದು ತುಸು ಕಷ್ಟ ಆಗ್ಬೋದು ಅಂತ ಅವರು ಅಳವಡಿಸ್ಕೊಳ್ಬೋದಾದಂಥ ಒಂದು ಕ್ರಮವನ್ನು ನಾವೀಗ ಗಮನಿಸೋಣ ಮೊದಲಿಗೆ ಎರಡು ದಿಂಬುಗಳನ್ನು ಉಪಯೋಗಿಸ್ಬೇಕು ಯು ಹ್ಯಾವ್ ಟು ಯೂಸ್ ಟು ಬಾಲ್ಸ್ಟರ್ಸ್ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕೂತ್ಕೊಂಡಿರಿ ಎರಡು ದಿಂಬು ಉಪಯೋಗಿಸ್ಬೇಕು ಅಥವಾ ಇದನ್ನು ಈ ಎತ್ತರವನ್ನು ನಮಗೆ ಒಗ್ಗುವ ಮಟ್ಟಕ್ಕೆ ಅಳವಡಿಸ್ಕೋಬೇಕು ಈ ಕಾಲುಗಳನ್ನು ಮುಂದಕ್ಕೆ ಚಾಚಿ ನೇರವಾಗಿ ಕೂತ್ಕೊಳ್ಳಿ ಸಿಟ್ ಅಪ್ ರೈಟ್ ಹಸ್ತವನ್ನು ನೆಲದ ಮೇಲೆ ಒತ್ತಿರಬೇಕು ಸ್ವಲ್ಪ ಮುಂದೆ ಬನ್ನಿ ಹಾಗೆ ಇನ್ನೂ ಮುಂದೆ ಬನ್ನಿ ಈ ಕಾಲುಗಳನ್ನು ಇದ್ರ ಮೇಲೆ ವಿರಮಿಸಿ ಅಷ್ಟೆ ಹಸ್ತವನ್ನು ಒತ್ತಿರಬೇಕು ನೆಲದ ಮೇಲೆ ಸ್ವಲ್ಪ ಹಾಗೆ ಎದೆ ಮಧ್ಯಭಾಗ ಮೇಲಕ್ಕೆ ಸ್ವಲ್ಪ ಹಿಂದಕ್ಕೆ ವಾಲಬೇಕು ಮೊಣಕೆಯನ್ನು ಮಡಚಿ ಅಷ್ಟು ಇದೇ ಅರ್ಧನಾವಾಸನದ ಒಂದು ಭಂಗಿ ಚೂರು ಹಿಂದಕ್ಕೆ ಹೋಗ್ಬೋದು ಸ್ವಲ್ಪ ಅಷ್ಟು ಇಲ್ಲೇನಂತ ಹೇಳಿದ್ರೆ ಮೊದಲು ಕಾಲನ್ನು ಇಲ್ಲಿ ಇಟ್ಟಿದ್ದೀವಿ ಈಗ ಇಲ್ಲಿಂದ ಒಂದು ಸ್ವಲ್ಪ ಕಾಲು ಮೇಲಕ್ಕೆ ಎತ್ತಬೇಕು ಒಂದು ಸ್ವಲ್ಪ ಅಷ್ಟೆ ಡೌನ್ ಮತ್ತೊಮ್ಮೆ ಒಂದು 5 ಸೆಕೆಂಡು ಆಮೇಲೆ ಜಸ್ಟ್ ರಿಲ್ಯಾಕ್ಸ್ ಉಸಿರು ಕಟ್ಟಬೇಡಿ ಬ್ರೀತ್ ಅಟ್ ಈಸ್ ಕಾಲು ನೇರ ಮಾಡಿ ಮತ್ತು ಆರಾಮಾಗಿ ಕೂತ್ಕೊಳ್ಳಿ ಜಸ್ಟ್ ಕಾಲು ಮಡಚಿಬಿಡಿ ಮಡಚಿಬಿಡಿ ಯಾಕೆ ಏಕಾಏಕಿ ಒಟ್ಟಿಗೆ ಅದು ಮಾಡ್ತಾ ಹೋದರೆ ಅದು ಸೊಂಟದ ಭಾಗ ಮತ್ತು ಉದಿರದ ಭಾಗ ಎರಡಕ್ಕೂ ಸಾಕಷ್ಟು ಶ್ರಮವನ್ನು ತಂದುಕೊಡುತ್ತೆ ಕಾಣದಿದ್ದಾಗಿ ಜಸ್ಟ್ ರಿಲ್ಯಾಕ್ಸ್ ಫಾರ್ ಎ ವೈಲ್ ಮತ್ತೆ ಮಾಡಿ ಸ್ವಲ್ಪ ಮೇಲಕ್ಕೆ ಎತ್ತಬೇಕು ಆಮೇಲೆ ಇಳಿಸೋದು ಇದು ಅಭ್ಯಾಸವಾದ ನಂತರ ಸಾಕು ಈಗ ಎದೆ ಮಧ್ಯಭಾಗ ಮೇಲಕ್ಕೆತ್ತಿ ಮೊದಲು ಕೈಗಳನ್ನು ಮುಂದಕ್ಕೆ ಚಾಚಿ ಇದು ಪರಿಪೂರ್ಣ ನಾವಾಸನ ಎದೆ ಮಧ್ಯಭಾಗ ಮೇಲಕ್ಕೆ ಒಂಚೂರು ಹಿಂದಕ್ಕೆ ಹೋಗಿ ಅಷ್ಟೇ ಇಷ್ಟು ಮೊದಲು ಇದು ಕಲೀರಿ ಇಷ್ಟೇ ಟ್ರೈ ಟು ಗೆಟ್ ದಿಸ್ ಪೋಶ್ಚರ್ ಮೊದಲು ಅಂತೇಳಿದ್ರೆ ಇಲ್ಲಿ ಏನಂತ ಹೇಳಿದ್ರೆ ಕಾಲುಗಳನ್ನು ಇದ್ರ ಮೇಲೆ ವಿರಮಿಸಿರೋದ್ರಿಂದ ಅನಪೇಕ್ಷಿತವಾದಂಥ ಒತ್ತಡ ಅಲ್ಲಿ ಎಲ್ಲೂ ಬರೋಲ್ಲ ಉದರದ ಭಾಗದ ಮೇಲಾಗಲಿ ಅಥವಾ ಎದೆ ಸೊಂಟದ ಭಾಗದ ಮೇಲಾಗಲಿ ಇದು ಕೇಳಕ್ಕೆ ಎದೆ ಮೇಲೆ ಕೆತ್ತಬೇಕು ಹಾಗೆ ಇದು ಭಾಳ ಮುಖ್ಯ ಚೆಸ್ಟ್ ಸೊ ದಟ್ ದಿ ನೇವಲ್ ಪೋರ್ಷನ್ ಇದು ಬಂದ್ಬಿಡಿ ವಾಪಸ್ ಮೊದಲು ಇದು ಪರಿಪೂರ್ಣ ನಾವಾಸನದ ಒಂದು ಸ್ಥಿತಿ ಅಭ್ಯಾಸ ಆಗಬೇಕು ನಂತರ ಮತ್ತೆ ಕಾಲು ನೇರ ಎದೆ ಮಧ್ಯಭಾಗ ಮೇಲಕ್ಕೆ ಕೈ ಮುಂದಕ್ಕೆ ಚಾಚಿ ಈಗ ಕಾಲುಗಳನ್ನು ಒಂದು ಸ್ವಲ್ಪ ಮೇಲಕ್ಕೆ ಎತ್ತಿ ಹಾಗೆ ಎದೆ ಮೇಲಕ್ಕೆ ಡ ಕೈ ಕೆಳಗಡೆ ತೊಳಿ ರಿಲ್ಯಾಕ್ಸ್ ಎದೆ ಮೇಲಕ್ಕೆ ಎದೆ ಮೇಲಕ್ಕೆ ಇನ್ನೂ ಮೇಲಕ್ಕೆ ಎದೆ ಹಸ್ತ ಒತ್ತಿ ಪರವಾಗಿಲ್ಲ ಹಸ್ತ ಎಲ್ಲೊತ್ತಿ ನೇರವಾಗಿ ಎದೆ ಮೇಲಕ್ಕೆ ಎತ್ತಿ ಹಾಗೆ ಜಸ್ಟ್ ಬಿ ರಿಲ್ಯಾಕ್ಸ್ಡ್ ಈಗ ಮತ್ತೊಮ್ಮೆ ಕೈಯನ್ನು ಮುಂದಕ್ಕೆ ಚಾಚಿ ಸ್ವಲ್ಪ ಹಿಂದಕ್ಕೆ ದೇಹದ ಮೇಲ್ಭಾಗವನ್ನು ತೆಗೆದುಕೊಳ್ಳಿ ಎದೆ ಮಧ್ಯಭಾಗ ಮೇಲಕ್ಕೆ ಎತ್ತಿ ಈ ಕಾಲುಗಳನ್ನು ಒಂದು ಸ್ವಲ್ಪ ಮೇಲಕ್ಕೆ ಎತ್ತಿ ಈ ದಿಂಬಿಂದ ಒಂದು 2-3 ಇಂಚು ಮೇಲಕ್ಕೆ ಎತ್ತಿದ್ರೂ ಸಾಕು ಡ ಮತ್ತು ಕಾಲನ್ನು ಮೇಲಕ್ಕೆ ಎತ್ತಿ ಒಂದು 5 ಸೆಕೆಂಡಲ್ಲಿ ಇಟ್ಕೋಬೇಕು ಅಂದರೆ ಯಾವುದೇ ಒಂದು ಆಧಾರವಿಲ್ಲದೆ ಏನಾಗುತ್ತೆ ನಾವು ಆಸನದ ಒಂದು ಸರಿಯಾದಂತಹ ಕ್ರಮವನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈಗ ಮತ್ತೊಮ್ಮೆ ಮೊದಲು ಕೈಯನ್ನು ಚಾಚಿ ಎದೆ ಮಧ್ಯಭಾಗ ಮೇಲಕ್ಕೆ ಎತ್ತಿ ದೇಹದ ಮೇಲ್ಭಾಗವನ್ನು ಸ್ವಲ್ಪ ನಂತರ ಕಾಲುಗಳನ್ನು ಸ್ವಲ್ಪ ಮೇಲಕ್ಕೆ ತಗೋಬೇಕು ಕೆಳಗಡೆ ಕೈಯನ್ನು ಸಹ ಕೆಳಗಡೆ ತಗೊಳ್ಳಿ ಈ ಒಂದು ಕ್ರಮವನ್ನು ಅಳವಡಿಸ್ಕೊಂಡ್ರೆ ಆಗ ನಾವು ಹಂತ ಹಂತವಾಗಿ ಈ ಸ್ನಾಯು ವ್ಯವಸ್ಥೆಯನ್ನು ಬಲಯುತಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ ಯು ವಿಲ್ ಬಿ ಏಬಲ್ ಟು ಎಜುಕೇಟ್ ದಿ ಮಸಲ್ಸ್ ಸ್ಟ್ರೆಂಥನ್ ದಿ ಮಸಲ್ಸ್ ಇನ್ ಎ ಗ್ರೇಡೆಡ್ ವೇ ಮತ್ತೊಮ್ಮೆ ಎದೆ ಮಧ್ಯಭಾಗ ಮೇಲಕ್ಕೆ ಕೈಯನ್ನು ಮುಂದಕ್ಕೆ ಚಾಚಿ ಎರಡು ಕಾಲುಗಳನ್ನು ಸ್ವಲ್ಪ ಮೇಲಕ್ಕೆ ಎತ್ತಬೇಕು ಹಾಗೆ
keep the breathing relaxed. Okay. ಇನ್ನೊಮ್ಮೆ ಮಾಡಿ, ಮೊದಲು ಎದೆ ಮಧ್ಯಭಾಗ ಮೇಲಕ್ಕೆ, ಆಮೇಲೆ ಕಾಲನ್ನು ಮೇಲೆ, ಒಂದು 5 ಸೆಕೆಂಡು, ಆಮೇಲೆ ಕಾಲನ್ನು ವಿರಮಿಸಿ ಕೈಗಳನ್ನು ಕೆಳಗೆ ತೆಗೆದುಕೊಳ್ಳಿ. ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕೂತ್ಕೊಳ್ಳಿ. ಕೃಷ್ಣ ಎಂದರೆ ಕಷ್ಟ.